ಇದುವರೆಗೂ ಬಿಡುಗಡೆ ಆಗಿರುವಂತ ದಾಖಲೆ ಕೊಡ್ತೀನಿ ನಿಮ್ಮ ಕೈಗೆ ಇದನ್ನ ಜರಾಕ್ಸ್ ಮಾಡಿ ಕೊಟ್ಬಿಡಪ್ಪ ತಗೊಂಡು ಅವರೇನ್ ಹೇಳಿದರು ಹಾ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ಸುಮಾರು 800 ಕೋಟಿಗೆ ಹೆಚ್ಚು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಆಪಾದನೆ ಮಾಡಿದ್ದಾರೆ ಸನ್ ಇರಬಹುದು 700 ರಿಂದ 800 ಕೋಟಿ ರೂಪಾಯಿ ಹೇಳಿದ್ದಾರೆ करेक्ट हाँ सर बर्क इन अद्क इन 100 कोटि सेरसक बर्सक सिद्धरामय्य एक्स्ट्रा भाला वाले ना बिटोण 232 कोटि रूपाय जिलाधिकारी बिगड़े मंतु माइग्रेंट रिलीजर्स अकोमडेशन फुड क्लॉथ के 30 ಜಿಲ್ಲೆಗಳಿಗೆ 30 ಜಿಲ್ಲೆಗಳಿಗೆ ಬಿಡುಗಡೆ ಫುಡ್ ಕ್ಲಾತ್ ಗೆ 30 ಜಿಲ್ಲೆಗಳಿಗೆ 30 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿರೋದು 56 ಕೋಟಿ ರೂಪಾಯಿ ಎರಡನೇದು ಎಕ್ಸ್‌ಪೆಂಡಿಚರ್ ಕ್ವಾರಂಟೈನ್ ಸ್ಯಾಂಪಲ್ ಕಲೆಕ್ಷನ್ ಸ್ಕ್ರೀನಿಂಗ್ ಅದಕ್ಕೆ 35 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರಿ ಎಷ್ಟು 30 ಜಿಲ್ಲೆಗಳಿಗೆ ಒಂದೊಂದು ಜಿಲ್ಲೆಗೆ ಒಂದೊಂದು ಕೋಟಿ ರೂಪಾಯಿ ಬರ್ತೈತೆ ಎರಡನೇದು ಪ್ರಕ್ಯೂರ್ಮೆಂಟ್ ಇನ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಖರ್ಚಾಗಿರೋದು 159 ಜಿಲ್ಲಾಧಿಕಾರಿಗಳು ಅದರ ಪೂರ್ತಿ ಡೀಟೈಲ್ ಯಾವ್ಯಾವ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಏನೇನು ಖರ್ಚು ಮಾಡಿದ್ದಾರೆ ಅಂತ ಎಂಟೈರ್ ದಾಖಲೆಗಳನ್ನು ನಾನು ಇಟ್ಟಿದ್ದೀನಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಪ್ರತಿ ಜಿಲ್ಲೆಯಲ್ಲೂ ಪೈಸೆ ಪೈಸೆನೂ ಲೆಕ್ಕವನ್ನು ಇಟ್ಟಿದ್ದೀನಿ ಎಸ್ ಡಿ ಆರ್ ಆಮೇಲೆ ಬರ್ತಾರೆ ಇನ್ನು ಪಂಚ ಪಾಂಡವರು ಇಲ್ಲಿದ್ದಾರೆ ಕೌರವರಿಗೆ ಉತ್ತರ ಕೊಡಬೇಕಾದ್ರೆ ಪಾಂಡವರು ಇರ್ತಾರೆ ಅದರಿಂದ ಈ ಒಂದು ಅಂಕಿ ಅಂಶಗಳು ಎಸ್‌ಡಿಆರ್‌ಎಫ್ ಇಂದ ನಾವು ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಿರೋದು ಕೊಟ್ಟಿದ್ದೀವಿ ಇದು ನಮ್ಮ ಸರ್ಕಾರ ಫ್ಲಡ್ ಆದಂತ ಆದಮೇಲೆ ಇಮಿಡಿಯೇಟ್ ಕೋವಿಡ್ ಬಂದ್ರೂ ಕೂಡ ನಮ್ಮ ಸರ್ಕಾರ ಅಗಲು ರಾತ್ರಿ ನಾವು ಕೆಲಸ ಮಾಡಿದ್ರಿ ಹೊಸದಾಗಿ ನಮ್ಮ ಅಧ್ಯಕ್ಷರು ಆದಮೇಲೆ ಯಾವುದೇ ಮಂತ್ರಿಗಳು ಜಿಲ್ಲಾ ಏನು ಆಸ್ಪತ್ರೆಗಳಿಗೆ ಭೇಟಿ ಮಾಡೇ ಇಲ್ಲ ನಾನೊಬ್ಬನೇ ಭೇಟಿ ಮಾಡಿದ್ದು ಅಂತ ಹೇಳಿದರು ಪಾಪ ಅದು ಒಂದೇ ಒಂದು ಹಾಸ್ಪಿಟಲ್ ಗೆ ಹೋಗಿರೋದು ಅದು ಭಯ ಬಿದ್ದುಕೊಂಡು ಹೋಗಿದ್ದಾರೆ ಅವರು ಧೈರ್ಯವಾಗಿ ಏನು ಓದಂಗಿಲ್ಲ ಭಯ ಬಿದ್ದುಕೊಂಡು ಜೊತೆ ಮಾತಾಡಿದ್ದೀನಿ ಸನ್ಮಾನ್ಯ ಸುಧಾಕರ್ ಅವರು ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಅಶ್ವಥ್ ನಾರಾಯಣ ಅವರು 4 ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಹೌದು ಶ್ರೀ ಅಲ್ಲ ಒಂದೇ ಅಣ್ಣ ಹೇಳ್ತೀನಿ ಹಂಗೆ ಶ್ರೀರಾಮ್ ಅಲ್ಲ ಹೇಳ್ತೀನಿ ಮೊದಲು ಒಂದೇ ನಿಮಿಷ ಅದೇ ರೀತಿ ಶ್ರೀರಾಮುಲು ಅವರು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲಾ ಆಸ್ಪತ್ರೆಗಳಿಗೆ ಅವರು ಇನ್ಚಾರ್ಜ್ ಇತ್ತು ಅವರು ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗಿ ಭೇಟಿ ಮಾಡಿದ್ದಾರೆ ಅದರಿಂದ ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ಬಿಟ್ಟು ಸ್ವಲ್ಪ ಕಾಲರ್ನ ಮೇಲೆ ಎಳೆಯುವಂಥದ್ದು ಅವಶ್ಯಕತೆ ಇಲ್ಲ ಕಷ್ಟದ ಸಂದರ್ಭದಲ್ಲಿ ನೀವ್ಯಾರು ನಮ್ಮ ಜೊತೆ ಬಂದಿಲ್ಲ
ಕರೋನಾಗೋಸ್ಕರ ಯಡಿಯೂರಪ್ಪನವರು ಒಬ್ಬ ಮುಖ್ಯಮಂತ್ರಿಯಾಗಿ ಅಪೋಷನರೇ ಸಂದರ್ಭದಲ್ಲಿ ನೀವ್ಯಾರು ನಮ್ಮ ಜೊತೆ ಬಂದಿಲ್ಲ ಕರೋನಾಗೋಸ್ಕರ ಯಡಿಯೂರಪ್ಪನವರು ಒಬ್ಬ ಮುಖ್ಯಮಂತ್ರಿಯಾಗಿ ಅಪೋಷನರೇ ನನ್ನ ಹತ್ರ ಹೇಳಿದ್ದಾರೆ ಲೀಡರ್ಗಳು ಈ ವಯಸ್ಸಲ್ಲಿ ಯಡಿಯೂರಪ್ಪ ಅಗಲು ರಾತ್ರಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ಸಿನ ಯಾರ್ಯಾರು ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರೆ ಅವರು ಮನೆನೇ ಬಿಟ್ಟು ಬಂದಿಲ್ಲ ಮನೆ ಆಚೆ ಬೋರ್ಡ್ ಹಾಕಿಬಿಟ್ಟವ್ರೆ ಯಾರು ಒಳಗಡೆ ಬರಬೇಡಿ ಅಂತ ಹೇಳಿ ಮನೆ ಮುಂದೆ ಬೋರ್ಡ್ ಹಾಕಿರುವಂತ ಕಾಂಗ್ರೆಸ್ ನಾಯಕರು ಇದ್ದಾರೆ ಆಚೆನೇ ಬಂದಿಲ್ಲ ಯಾವ ಆಸ್ಪತ್ರೆ ಡಿಕೆ ಶಿವಕುಮಾರ್ ಅವರು ನಮ್ಮನ್ನ ಕೇಳೋದ ಬದಲಾಗಿ ನನಗೆ ಅನ್ಸುತ್ತೆ ಅವರು ನಮ್ಮನ್ನ ಕೇಳಿಲ್ಲ ಡಿಕೆ ಶಿವಕುಮಾರ್ ಅವರು ಅವರ ಪಕ್ಕದಲ್ಲಿ ಕೂತಿದ್ದವರು ಕೇಳಿರ್ತಾರೆ ಮೋಸ್ಟ್ಲಿ ಯಾಕಂದ್ರೆ ಅವರು ಯಾವ ಆಸ್ಪತ್ರೆಗೆ ಹೋಗಿರಲ್ಲ ಅದಕ್ಕೋಸ್ಕರ ಪಕ್ಕದಲ್ಲಿ ಕೂಡ ದುಂದು ವೆಚ್ಚ ಆಗದಂಗೆ ಆಗದ ರೀತಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ ಜನ ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಕಾರ್ಯಶೈಲಿಯನ್ನ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತ ಮಾಡಿದ್ದಾರೆ ಆ ದೃಷ್ಟಿಯಿಂದ ನಮ್ಮ ಎಸ್ಡಿಆರ್ಎಫ್ ಸಂಬಂಧಪಟ್ಟಂತ ಏನು ಅವರು ದಾಖಲೆಗಳನ್ನು ಕೇಳಿದ್ದಾರೆ ಅದು ಜಿಲ್ಲಾವಾರು ಕೊಟ್ಟಿದ್ದೀನಿ ನಾನು ಅವರು ಇಡಿ ರಾಜ್ಯ ಕೇಳಿದ್ದಾರೆ ನಾನು ಅವರಿಗಿಂತ ಇನ್ನ ಕೆಳಗಡೆ ಹೋಗಿ ವಿನಯದಿಂದ ಮತ್ತೆ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಒಂದೇ ನಿಮಿಷ ಎಸ್ಡಿಆರ್ಎಫ್ ಬಗ್ಗೆ ನಾನು ಮಾತಾಡಿದ್ದೀನಿ ಈಗ ಆರೋಗ್ಯ ಇಲಾಖೆ ಬಗ್ಗೆ ಸನ್ಮಾನ್ಯ ಅಶೋಕ್ ನಾರಾಯಣ ಅವರು ಮಾತಾಡ್ತಾರೆ